ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾಸ್ ಮೊಕ್ಟೈಲ್. ಲಾಸ್ಟ್ ವಿಡಿಯೋಗಳಲ್ಲಿ ನೀವು ಸಿಹಿ ಬರ್ಡೇಯಲ್ಲಿ ಇದ್ದಂಥ ಗೇಮ್ಸು, ಆ್ಯಕ್ಟಿವಿಟೀಸು ಮತ್ತು ಬರ್ಡೇ ಅರೇಂಜ್ಮೆಂಟ್ಸ್ ಇದ್ರ ಬಗ್ಗೆ ನೋಡಿದ್ರಿ. ಈ ವಿಡಿಯೋದಲ್ಲಿ ಸಿಹಿ ಬರ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೋಡೋಣ. ಆ್ಯಕ್ಚುಲಿ ನಮ್ಮ ಐಡಿಯಾ ಇದ್ದಿದ್ದು ಸಿಹಿನ ಕಾರಲ್ಲೇ ಸ್ಟೇಜ್ವರೆಗೂ ಕರ್ಕೊಬರ್ಬೇಕು ಅಂತ, ಬಟ್ ಅವಳು ತುಂಬ ಗಲಾಟೆ ಮಾಡ್ತಾಯಿದ್ಲು, ಹಾಗಾಗಿ ಸುಮ್ಮನೆ ಅಲ್ಲೇ ಕೋಲ್ ಫೈರ್ನ ಹಾಕಿ ನಂತರ ಅವಳನ್ನ ಕರ್ಕೊಂಬಂದ್ವಿ ಸ್ಟೇಜ್ ಮೇಲೆ, ಅಂದರೆ ಕಾರಿಂದ ಇಳಿಸ್ಬಿಟ್ವಿ. ಆ್ಯಂಡ್ ಡೆಕೊರೇಷನ್ ಬಗ್ಗೆ ನಾನು ಹೇಳಲೇಬೇಕು. ಇಲ್ಲಿ ನಮ್ಮ ಅಂದರೆ ಬರ್ಡೇ ಡೆಕೊರೇಷನ್ ಮಾಡಿಕೊಟ್ಟವರು ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟಿದ್ವಿ ನಾವು ಅವ್ರಿಗೆ, ಲೈಕ್ ಕ್ಯಾಂಡಿಡ್ ಫೋಟೋಶಾಟ್ಸ್, ಟ್ರೆಡಿಷ್ನಲ್ ಫೋಟೋಸ್, ಒಂದು ಶಾರ್ಟ್ ವಿಡಿಯೋ, ಟ್ರೇಲರ್, ಪ್ಲಸ್ ಸ್ಟೇಜ್ ಡೆಕೊರೇಷನ್, ಮತ್ತು ಎಮ್ ಸಿ ಹಾಸ್ಟು, ಮತ್ತು ಕ್ಯಾರಿಕೇಚರ್ ಅವರು ಕಂಪ್ಲೀಟ್ ಪ್ಯಾಕೇಜ್ ಕೊಟ್ಟಿದ್ವಿ. ಆ್ಯಂಡ್ ನಾವು ಕೊಟ್ಟಿದ್ದು ವಿಲಾಸ್ ಡೆಕೊರೇಷನ್ ಅನ್ನೋರಿಗೆ, ಅವರು ಬ್ಯಾಂಗ್ಳೂರಲ್ಲೇ ಇದ್ದಾರೆ, ಆಲ್ ಓವರ್ ಬ್ಯಾಂಗ್ಳೂರ್ ಅವರು ಡೆಕೊರೇಷನ್ಸ್ ಮಾಡ್ತಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ತುಂಬ ಒಳ್ಳೆ ನಾಮಿನಲ್ ಪ್ರೈಸಿಗೆ ಮಾಡಿಕೊಟ್ಟಿದ್ರು. ಆ ಪ್ರೈಸಿಗೆ ಬಹುಶಃ ನಾನು ಇದುವರೆಗೂ ಮಾಡಿರೋ ಇವೆಂಟ್ಸ್ಗಳಲ್ಲಿ ಎಲ್ಲೂ ಆ ಪ್ರೈಸಿಗೆ ಮಾಡಿಸಿಲ್ಲ. ಸೊ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಕಮ್ಯುನಿಕೇಷನ್ ವೈಸ್ ತುಂಬ ಚೆನ್ನಾಗಿತ್ತು. ನಮ್ಮ ಲೈಕ್ ಐಡಿಯಾಸ್ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿಕೊಟ್ರು. ದೀಪಿಗಾಗೆ ಪರ್ಟಿಕ್ಯುಲರಾಗಿ ಇದೇ ಥೀಮ್ ಬೇಕಿತ್ತು, ಬಟರ್ಫ್ಲೈ ಥೀಮ್. ಸೊ ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ. ಇನ್ನು ಕೇಕ್ ಬಗ್ಗೆ ಹೇಳೋದಾದರೆ, ನಾನು ಮುಂಚೆ ಕೂಡ ಮೆನ್ಷನ್ ಮಾಡಿದ್ದೀನಿ, ಕೇಕ್ ನಾವು ಬ್ಲಿಸ್ ಕೇಕಲ್ಲಿ ಮಾಡಿಸಿದ್ದು, ಅಂದರೆ ಅವರು ಮನೆಯಲ್ಲೇ ಮಾಡ್ತಾರೆ, ಹೋಮ್ ಮೇಡ್ ಕೇಕ್ ಇದು, ಸಖತ್ ಟೇಸ್ಟಿಯಾಗಿ ಮಾಡ್ತಾರೆ. ಆ್ಯಂಡ್ ನಾವು ಯಾವುದೇ ಥೀಮ್ ಹೇಳಲಿ, ನಾವು ಯಾವುದೇ ಪಿಕ್ಚರ್ ಕಳಿಸ್ಲಿ, ಪರ್ಫೆಕ್ಟಾಗಿ ಅದಕ್ಕೆ ಇನ್ನೂ ಅವರ ಐಡಿಯಾಸ್ನ ಹಾಕಿ ಇನ್ನೂ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ನೋಡಿ, ಇದು ಬಟರ್ಫ್ಲೈ ಥೀಮು ಅಷ್ಟೇ, ನಾನು ಕಲಿಸಿದ ಪಿಕ್ಚರ್ ಬೇರೆ ಥರ ಇತ್ತು, ಅವ್ರು ಇನ್ನೂ ಜಾಸ್ತಿ ಬಟರ್ಫ್ಲೈಸ್ ಹಾಕಿ ಇನ್ನೂ ಅಟ್ರ್ಯಾಕ್ಟಿವಾಗಿ ಮಾಡಿದರು. ಆ್ಯಂಡ್ ಟೇಸ್ಟ್ ವೈಸ್ ಕೇಳಲೇಬೇಡಿ, ಸಖತ್ತಾಗಿರುತ್ತೆ. ನಾನು ಅವರ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ, ಕೇಕ್ ಕೂಡ ಟ್ರೈ ಮಾಡಿ. ಹಾಗೆ ಇನ್ನು ಊಟಕ್ಕೆ ಬಂದರೆ ಚಿಕನ್ ಕಬಾಬ್, ಸಲಾಡ್, ರೊಟ್ಟಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಇದು ಸಂಜೆ ಫೇವ್ರೆಟ್ಟು, ಚಿಕನ್ ಕರಿ, ಮತ್ತು ಹೈದರಾಬಾದಿ ದಮ್ ಬಿರಿಯಾನಿ ನನ್ನ ಫೇವ್ರೆಟ್ಟು, ಮತ್ತು ಅನ್ನ ಇದು ರೈತ, ನಂತರ ಅನ್ನ ರಸಂ, ರಸಮ್ ಕೂಡ ಸಿಕ್ಕಾಬೇಡ ಟೇಸ್ಟಿಯಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು ಪರ್ಸ್ನಲಿ ಊಟ. ಆ್ಯಂಡ್ ಇದಾದಮೇಲೆ ಡೆಸರ್ಟಲ್ಲಿ ಜಾಮೂನ್ ಮತ್ತು ಐಸ್ ಕ್ರೀಮ್ ಇತ್ತು ವಿತ್ ಬರ್ಡೇ ಕೇಕ್. ಇದು ನೋಡಿ ರಾಕೇಶ್ ಮತ್ತೆ ರಮ್ಯಾ, ಲಾಸ್ಟ್ ನಮ್ಮ ಮಾವ ಮಗ ಮದ್ವೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅವರೇ ಇದು, ಅದೇ ಕಪಲ್ಸ್. ಸೊ ಇನ್ನು ಹೊಸದಾಗಿ ಮದ್ವೆ ಆಗಿದ್ದೀರಾ ಅಂತ ಕಾಲ್ ಎಳಿತಾ ಇದ್ವಿ, ಒಬ್ರಿಗೊಬ್ರಿಗೆ ಊಟ ತಿನ್ಸ್ಕೊಳ್ತೀರಾ ಅಂತ. ಇದು ನಮ್ಮ ಫ್ಯಾಮಿಲಿ ಫೋಟೋ. ನಾನು ಕೂಡ ನನ್ನ ಕ್ಯಾರಿಕೇಚರ್ನ ಡ್ರಾ ಮಾಡಿಸ್ಕೊಂಡೆ, ಚೆನ್ನಾಗಿತ್ತು. ನಂತರ ಇದು ನೋಡಿ, ನಮ್ಮ ಅಕ್ಕ, ನಾನು, ಸಂಜಯ್, ಒಂದು ಕಂಪ್ಲೀಟ್ ನಮ್ಮ ಫ್ಯಾಮಿಲಿ ಫೋಟೋ ಥರ.
ಇದಾದಮೇಲೆ ಮಮ್ಮಿಗೆ ನಮ್ಮ ಮನೆ ಮಕ್ಕಳ ಜೊತೆ ಎಲ್ಲ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಅಂದರೆ ಆ ಫಂಕ್ಷನ್ ಕಂಪ್ಲೀಟ್ ಆದಂಗೆ ಅನಿಸೋದೇ ಇಲ್ಲ. ಸೊ ಮಮ್ಮಿಗೆ ಮಕ್ಕಳೆಲ್ಲರ ಜೊತೆನು ಒಂದು ಫೋಟೋ ಬೇಕೇ ಬೇಕು ಯಾವುದೇ ಫಂಕ್ಷನ್ ಆಗಲಿ. ಇನ್ನು ನಮ್ಮನೆ ಫಂಕ್ಷನ್ಗಳಲ್ಲಿ ನಮ್ಮ ಮಕ್ಕಳು ಡ್ಯಾನ್ಸ್ ಆಡಿದ್ರೆ ಆ ಫಂಕ್ಷನ್ ಕಂಪ್ಲೀಟೇ ಆಗಲ್ಲ. ಇನ್ನು ಈ ಫಂಕ್ಷನ್ ಮುಗ್ದಿದ್ದು ಇವರು ಡ್ಯಾನ್ಸಿಂದಾನೆ, ಇವರು ಡ್ಯಾನ್ಸ್ ಆದಮೇಲೆ ಲಾಸ್ಟ್ ಮನೆಗೆ ಬಂದಿದ್ದು. ಸೊ ಇದೆಷ್ಟಾಗಿತ್ತು ಸಿಹಿ ಬರ್ಡೇಯ ವಿಡಿಯೋ, ಇದು ಲಾಸ್ಟ್ ಎಪಿಸೋಡ್. ಸೊ ಒಂದು ಮೆಮೊರೇಬಲ್ ಇವೆಂಟ್ ಅಂತ ಹೇಳ್ಬೋದು ನಮ್ಮೆಲ್ಲರ ಲೈಫಲ್ಲೂ. ಸೊ ನಿಮಗೆಲ್ಲ ಇಷ್ಟ ಆಯಿತು ಈ ವಿಡಿಯೋ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿರೋರು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. Female cake, I'm so sorry.